ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 254. ನಮ್ಮ ಕರ್ತನು ತನ್ನ ಸ್ಮರಣಾರ್ಥವಾಗಿ ಕಡೆಯ ಭೋಜನವೆಂದು ಕರೆಯಲ್ಪಡುವ ಈ ರಾತ್ರಿ ಭೋಜನವನ್ನು ಸ್ಥಾಪಿಸಿದಾಗ ಮೇಲೆ ತಿಳಿಸಿದಂತೆ ಹಳೆಯ ಪಸ್ಕವು ಅದರ ಭಾಗವಲ್ಲದಿದ್ದರೂ ಅದು ಅದಕ್ಕೆ ಸಂಬಂಧಿಸಿದಂತೆ ಕಟ್ಟಲ್ಪಟ್ಟ ಒಂದು ನೂತನ ಕುರು ಹಾಗೆ ಪ್ರತಿ ಸಂಕೇತದ ಸ್ಮರಣಾರ್ಥವಾಗಿತ್ತು. ನಾವು ಓದುವಂತೆ ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ಆತನು ರೊಟ್ಟೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟು ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟಿರುವ ನನ್ನ ದೇಹ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಮಾರ್ಕ 14:22 ವಚನ. ಇದು ಕುರಿಮರಿಯ ಪ್ರತಿ ಸಂಕೇತನಾದ ನನ್ನನ್ನು ನನ್ನ ದೇಹವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಕರ್ತನ ಸ್ಪಷ್ಟವಾದ ಉದ್ದೇಶವು ತನ್ನ ಅನುಯಾಯಿಗಳ ಮನಸ್ಸಿನಲ್ಲಿ ಆತನೇ ತನ್ನ ಚೊಚ್ಚಲ ಮಕ್ಕಳಿಗೆ ನಂಬಿಗಸ್ತ ಮನೆಯವರಿಗೆ ಪ್ರತಿ ಸಂಕೇತವಾದ ದೇವರ ಕುರಿಮರಿಯಾಗಿದ್ದಾನೆ ಎಂಬುದನ್ನು ದೃಢಪಡಿಸುವುದು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದು ತನ್ನ ಅನುಯಾಯಿಗಳಲ್ಲಿ ಈ ನೂತನ ಸಂಸ್ಕಾರವನ್ನು ಹಳೆಯದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳಬೇಕು ಮತ್ತು ಹಳೆಯದು ಯಶಸ್ವಿಯಾಗಿ ಪೂರೈಸುವ ಕಾರಣ ಅದು ಇನ್ನು ಮುಂದೆ ಬಳಕೆಯಲ್ಲಿರದು ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ಊಟವಾದ ಮೇಲೆ ಅದೇ ಪ್ರಕಾರ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹು ಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ಹೊಸ ಒಡಂಬಡಿಕೆಗೆ ಈ ರಕ್ತವು ಮುದ್ರೆ ಹಾಕುತ್ತದೆ. ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಎಂದನು. ಮಾರ್ಕ 14:23-24 ವಚನ. ಸಮಯ ಮತ್ತು ಸ್ಥಾನವನ್ನು ಗಣಿಸದೇ ಇದ್ದನ್ನು ನೆರವೇರಿಸುವ ಅಭಿಪ್ರಾಯವು ನಮಗೆ ಅರ್ಥವಾಗುವುದಿಲ್ಲ. ಆದರೆ ಈ ಪಾತ್ರೆ ಮತ್ತು ಉಳಿಯಿಲ್ಲದ ರೊಟ್ಟಿಯು ಅಂದಿನಿಂದ ಪಸ್ಕ ಹಬ್ಬದಲ್ಲಿ ಉಪಯೋಗಿಸಲ್ಪಡುತ್ತಿದೆ ಎಂಬ ಸೂಚನೆ ನಮಗೆ ದೊರೆಯುತ್ತದೆ. ಇದನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಒಂದು ಆಚರಣೆಯನ್ನಾಗಿ, ಅಂದರೆ ಸಂಕೇತವಾಗಿ ಅಲ್ಲ, ಪ್ರತಿ ಸಂಕೇತವಾಗಿ ಪರಿಗಣಿಸಬೇಕು. ಪಸ್ಕವನ್ನು ಕರ್ತನು ನಿಗದಿಪಡಿಸದೇ ಇರುವ ಸಮಯದಲ್ಲಿ ಇದನ್ನು ಆಚರಿಸುವುದು ನ್ಯಾಯಬದ್ಧವಲ್ಲ, ಉಚಿತವಾದದ್ದಲ್ಲ ಅಥವಾ ಸಾಂಕೇತಿಕವೂ ಅಲ್ಲ. ಅದರಂತೆ ಇದನ್ನು ಅದರ ವಾರ್ಷಿಕೋತ್ಸವದಲ್ಲಿ ಅಲ್ಲದೆ ಬೇರೆ ಸಮಯಗಳಲ್ಲಿ ಪ್ರತಿ ಸಾಂಕೇತಿಕವಾಗಿ ಆಚರಿಸುವುದು ಸಹ ಉಚಿತವೆನಿಸದು. 1 ಕೊರಿಂಥ 11:23-25 ವಚನ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಎಂಬುದಾಗಿ ಕರ್ತನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾನೆ. ಕರ್ತನ ಅನುಯಾಯಿಗಳೆಲ್ಲರಿಗೆ ವಾರ್ಷಿಕ ಪಸ್ಕ ಹಬ್ಬದ ಆಚರಣೆಯು ಇನ್ನು ಮುಂದೆ ನೂತನ ಅರ್ಥವನ್ನು ಕೊಡುವುದಾಗಿದೆ ಎಂದು ಶಿಷ್ಯರು ಅರ್ಥ ಮಾಡಿಕೊಂಡಿದ್ದರು ಎಂಬುದನ್ನು ಇದು ಸ್ಪಷ್ಟವಾಗಿ ನಮಗೆ ತೋರಿಸುತ್ತದೆ. ಮುರಿದ ರೊಟ್ಟಿಯು ಕರ್ತನ ದೇಹವನ್ನು, ಪಾತ್ರೆಯು ಆತನ ಪರಿಶುದ್ಧ ರಕ್ತವನ್ನು ಪ್ರತಿನಿಧಿಸುತ್ತದೆ. ಈ ನೂತನ ಸಂಸ್ಕಾರವು ಒಂದು ರೀತಿಯ ನಿಯಮವಾಗಿ ಆತನ ಅನುಯಾಯಿಗಳಿಗೆ ವಿಧಿಸಲ್ಪಟ್ಟಿದ್ದರೂ ಇದರ ಯುಕ್ತವಾದ ಆಚರಣೆ ಮಾಡದೇ ಹೋದಲ್ಲಿ ಯಾವುದೇ ದಂಡವೂ ಅದಕ್ಕೆ ಇಲ್ಲದಿರುವುದರಿಂದ ಕರ್ತನು ತನ್ನನ್ನು ನಂಬುವವರೆಲ್ಲರೂ ಮತ್ತು ಆತನನ್ನು ಪಸ್ಕ ಕುರಿಮರಿಯ ಪ್ರತಿ ಸಂಕೇತವಾಗಿ ಮೆಚ್ಚಿಕೊಳ್ಳುವವರೆಲ್ಲರೂ ಆತನು ಸಲಹೆ ಮಾಡಿದ ಈ ಸ್ಮರಣೆಯನ್ನು ಮಾಡಲು ಸಂತೋಷಿಸುತ್ತಾರೆಂದು ಬಲ್ಲವನಾಗಿದ್ದಾನೆ. ಇದರಂತೆ ಈವರೆಗೂ ಇದೆ. ಈಡು ಬಲಿಯಲ್ಲಿ ವಿಶ್ವಾಸವು ಈ ಸರಳವಾದ ಸ್ಮರಣೆಯಲ್ಲಿ ಆತನು ತಿರುಗಿ ಬರುವವರೆಗೆ ಒಂದು ದೃಷ್ಟಾಂತವಾಗಿ ಮುಂದುವರಿಯುತ್ತದೆ. ನಮ್ಮ ಕರ್ತನ ಪರೋಸ್ಯ ಅಥವಾ ಪ್ರಸನ್ನತೆಯಲ್ಲಿ ಮಾತ್ರವೇ ಅಲ್ಲ, ಸುಗ್ಗಿಯ ಕಾಲದಲ್ಲಿ ಈ ಯುಗದ ಅಂತ್ಯದವರೆಗೆ, ಆದರೆ ಆತನ ಪ್ರಸನ್ನತೆಯಲ್ಲಿ ಆತನ ವಿಶ್ವಾಸಿಗಳು ಒಬ್ಬೊಬ್ಬರಾಗಿ ತೆರೆಯ ಆಚೆಗೆ ಕೂಡಿಬಂದು ಅಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸುವರು. ಮತ್ತು ನಮ್ಮ ಕರ್ತನು ಪ್ರಕಟಿಸಿದಂತೆ, ನಾನು ತಂದೆಯ ರಾಜ್ಯದಲ್ಲಿ ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವವರೆಗೂ ಇನ್ನೂ ಕುಡಿಯುವುದಿಲ್ಲ. ನಾವು ಅನೇಕರಾಗಿದ್ದರೂ ಒಂದೇ ರೊಟ್ಟಿ ಆಗಿದ್ದೇವೆ. ವಿ ಬಿಂಗ್ ಮೆನಿ ಆರ್ ಒನ್ ಲಾಫ್. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೆಂಬುದನ್ನು ಸೂಚಿಸುತ್ತದಲ್ಲವೇ. ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡು ತಿನ್ನುತ್ತೇವೆ. 1 ಕೊರಿಂಥ 10:16-17 ವಚನ.
ಅಪೋಸ್ತಲನು ದೇವರಾತ್ಮನ ಪ್ರೇರಣೆಯಿಂದ ಇಲ್ಲಿ ನಮ್ಮ ಮುಂದೆ ನಮ್ಮ ಕರ್ತನು ಸ್ಥಾಪಿಸಿದ ಸ್ಮರಣೆಯ ಬಗ್ಗೆ ಒಂದು ಹೆಚ್ಚಾದ ಆಲೋಚನೆಯನ್ನು ನೀಡುವವನಾಗಿದ್ದಾನೆ. ಪ್ರಾಥಮಿಕವಾಗಿ ರೊಟ್ಟಿಯು ನಮಗೋಸ್ಕರವಾಗಿ ಅರ್ಪಿಸಲ್ಪಟ್ಟ ನಮ್ಮ ಕರ್ತನ ಮುರಿದ ದೇಹವನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ಆತನು ಇಲ್ಲಿ ಅಲ್ಲಳಿಯದೆ ಪುಷ್ಟೀಕರಿಸುತ್ತಾನೆ. ಮತ್ತು ಪಾತ್ರೆಯು ನಮ್ಮ ಕ್ಷಮಾಪಣೆಯನ್ನು ಮುದ್ರಿಸುವ ಆತನ ರಕ್ತವನ್ನು ಪ್ರತಿನಿಧಿಸುತ್ತದೆ. ಈಗ ಇದರೊಂದಿಗೆ ನಾವುಗಳು ಸಭಾ ಸದಸ್ಯರುಗಳಾಗಿ, ಕ್ರಿಸ್ತನ ದೇಹದ ಸದಸ್ಯರಾಗಿ, ಭವಿಷ್ಯತ್ತಿನ ಚೊಚ್ಚಲ ಮಕ್ಕಳಾಗಿ, ನೂತನ ಸೃಷ್ಟಿಗಳಾಗಿ ಕರ್ತನ ಮರಣದಲ್ಲಿ ಮತ್ತು ಆತನ ತ್ಯಾಗದಲ್ಲಿ ಭಾಗವಹಿಸುವೆವು. ಮತ್ತೊಂದು ಕಡೆ ಕ್ರಿಸ್ತನ ಸಂಕಟದೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ಶರೀರದಲ್ಲಿ ಅನುಭವಿಸುವುದು ನಮ್ಮ ಒಡಂಬಡಿಕೆಯ ಭಾಗವಾಗಿದೆ ಎಂದು ಹೇಳುತ್ತಾನೆ. ಕೊಲಸ್ಯ 1:24. ಇಲ್ಲಿ ವ್ಯಕ್ತವಾಗುವ ಆಲೋಚನೆಯು ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾಗಿ ನಾವು ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವೆಂಬ ಮಾತುಗಳಿಗೆ ಸಮವಾಗಿದೆ. ಈ ರೀತಿಯಲ್ಲಿ ನಮ್ಮ ಕರ್ತನು ದೇಹವು ರೊಟ್ಟಿಯಂತೆ ಈ ಲೋಕಕ್ಕೆ ಮುರಿಯಲ್ಪಟ್ಟಿರುವಾಗ ಸುವಾರ್ಥಯುಗದ ವಿಶ್ವಾಸಿಗಳು, ಪ್ರಾಮಾಣಿಕರು, ಆಯ್ಕೆಗೊಂಡವರು, ನೂತನ ಸೃಷ್ಟಿಗಳು ಆದ ನಾವು ಆತನ ಆ ಒಂದೇ ರೊಟ್ಟಿಯ ಭಾಗವಾಗಿದ್ದೇವೆ. ಕ್ರಿಸ್ತನ ದೇಹದ ಅಂಗಾಂಗಗಳು ಆದ ಕಾರಣ ರೊಟ್ಟಿಯನ್ನು ನಮ್ಮ ಪರವಾದ ಆತನ ಸಮರ್ಪಣೆ ಎಂದು ಪರಿಗಣಿಸಿದ ನಂತರ ಅದರ ಮುರಿಯೋಣವು ಇಡೀ ಸಭೆಯ ಆತನೊಂದಿಗೆ ಮರಣದಲ್ಲಿ ಪ್ರತಿಷ್ಠೆ ಹೊಂದಿದವರ ಮುರಿಯೋಣವಾಗಿರುವುದರಿಂದ ಅವರೆಲ್ಲರೂ ಆತನ ಬಾಧೆಯಲ್ಲಿ ಪಾಲುಗಾರರಾಗಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.